धर्मराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतद व्याप्त के सच्चित आनंद आत्मज्ञान के रूप नूरर शुद्ध चैतन्य के नमो नमः। महाभारत आत्मीय प्रेक्षकरे वीक्षकरे आसक्तरे कुतूहलिगळे भीम होगी ಸೌಗಂಧಿಕಾ ಪುಷ್ಪವನ್ನು ಅರಸುವ ದಾರಿಯಲ್ಲಿ ಹನುಮಂತನ ದರ್ಶನವನ್ನು ಪಡೆಯುತ್ತಾನೆ। ಬಹಳ ಅದ್ಭುತವಾದಂಥ ಪ್ರಸಂಗ, ಅನಿರೀಕ್ಷಿತವಾದ ಪ್ರಸಂಗ, ಅನೂಹ್ಯವಾದ ಪ್ರಸಂಗ, ಅದ್ಭುತವಾದ ಪ್ರಸಂಗ। ಆ ಇಡೀ ಪ್ರಸಂಗದಲ್ಲಿ ವ್ಯಾಸ ಮಹರ್ಷಿಗಳು ಹೇಳ್ತಾ ಇರತಕ್ಕಂಥ ಒಂದು ಉಪದೇಶ ಅಂದರೆ, ನಿಮಗೆ ಶಕ್ತಿ ಇದ್ದರೆ, ನಿಮಗೆ ಯಾವುದಾದರೂ ವಿಶೇಷವಾಗಿರತಕ್ಕಂತಹ ಗುಣವಿದ್ದರೆ, ನಿಮ್ಮಲ್ಲಿ ಬುದ್ಧಿವಂತಿಕೆ ಇದ್ದರೆ, ಶಕ್ತಿ ಸಾಮರ್ಥ್ಯ ಇದ್ದರೆ, ಅದು ದೈವ ಕೊಟ್ಟಿರೋದ್ರಿ, ಅದನ್ನು ನೀವು ಸ್ವಲ್ಪ ಚೆನ್ನಾಗಿ ತರಬೇತಿ ತಗೊಂಡು ಅಭ್ಯಾಸ ಮಾಡಿ ಎಲ್ಲ ನೀವು ಮಾಡಿರ್ತೀರಿ। ಹಾಗಂದಾಕ್ಷಣಕ್ಕೆ ನನ್ನಂದ್ಬಿಟ್ರೆ ಯಾರೂ ಇಲ್ಲ ಅಂತ ಬೀಗಬಾರದು। ಒಂದು ಅರ್ಥದಲ್ಲಿ ಭೀಮ ಬಹಳ ಮುಗ್ಧ, ಸ್ವಲ್ಪ ಒರಟು, ನೆಲದ ಹತ್ತಿರದ ಗುಣವನ್ನು ಹೊಂದಿರತಕ್ಕಂಥವನು, ಬಹಳ ಬಹಳ ಒಳ್ಳೆಯ ಮನುಷ್ಯ। ಅನ್ಯಾಯವನ್ನು ಕಂಡರೆ ಆಗೋದಿಲ್ಲ, ಅಣ್ಣನನ್ನು ಕಂಡರೆ ಮಹಾಪ್ರೀತಿ, ತನ್ನವರು ಅಂತ ಹೇಳಿದರೆ ಒದ್ದಾಡಿದರೆ ಗೋಳಾಡ್ತಾನೆ। ಬಹಳ ಬಹಳ ಭಾವುಕ ಜೀವಿ ಹನುಮಂತ, ಭಾವುಕ ಜೀವಿ ಭೀಮ। ಆದರೆ ಸೋಲನ್ನು ಕಂಡುಬಿಟ್ಟಿದ್ದಾನೆ ಅಣ್ಣನ ಮೂಲಕ, ಸೋಲನ್ನು ಕಂಡಿದ್ದಾನೆ ಅಂದರೆ ಪಗಡೆ ಆಡ್ದು ಸೋತಿದ್ದಾನೆ ಅನ್ನೋ ಅರ್ಥದಲ್ಲಿ, ಇನ್ನೇನು ದೈಹಿಕವಾಗಿ ಸೋತಿದ್ದಾನೆಯೇ, ಯಾರು ಸೋಲ್ಸೋಕ್ಕಾಗುತ್ತೆ, ಆದರೂ ಸೋತಿದ್ದಾನೆ, ಕಾಡು ಪಾಲಾಗಿದ್ದಾನೆ, ರೋಷ ಇದೆ ಅವನಿಗೆ, ತನ್ನ ಅಸಮ ಬಲ ಪರಾಕ್ರಮಗಳಿದ್ದರೂ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತಕ್ಕಂಥ ಒಂದು ನೋವಿದೆ। ಹೀಗಾಗಿ ತಾನು ಮಹಾಶಕ್ತಿಶಾಲಿ ಎನ್ನುವುದನ್ನು ತೋರಿಸ್ಕೊಳ್ತಕ್ಕಂಥದ್ದಕ್ಕೆ ಮನಸ್ಸು ಎಲ್ಲೋ ಹಾತೊರೆಯುತ್ತಿದೆ ಅಂತ ಕಾಣುತ್ತೆ। ಹೀಗಾಗಿ ಹನುಮಂತನ ಸಂದರ್ಭದಲ್ಲಿ ಬಹಳ ಕೊಚ್ಚಿಕೊಂಡ, ಆದರೆ ಹನುಮಂತ ಪಾಠ ಹೇಳಿ, ಯಾವಾಗ ಹನುಮಂತನಿಂದ ಒಂದು ಅರ್ಥದಲ್ಲಿ ಪಾಠ, ಒಂದು ಅರ್ಥದಲ್ಲಿ ಮೆಚ್ಚುಗೆ, ಒಂದು ಅರ್ಥದಲ್ಲಿ ಸಂತೋಷ, ಒಂದು ಅರ್ಥದಲ್ಲಿ ಅಭಯ ಎಲ್ಲ ಆದಮೇಲೆ ನತಶಿರನಾದಂತಹ ಭೀಮ ಹನುಮಂತನಲ್ಲಿ ಪ್ರಾರ್ಥನೆ ಮಾಡಿದ, ಆತ ಸಮುದ್ರವನ್ನು ಹಾರುವಾಗ ಎಂತಹ ದಿವ್ಯ ರೂಪವನ್ನು ಹೊಂದಿದ್ದನೋ ಅದನ್ನು ತೋರಿಸಿದರೆ ನಾನು ನೋಡಿ ಧನ್ಯನಾಗ್ತೀನಿ ಅಂತ ಹನುಮಂತ ಬೆಳೆದು ನಿಂತ, ಗಗನಕ್ಕೆ ಬೆಳೆದು ನಿಂತ, ದಿದೀಪ್ಯಮಾನವಾದ ಆ ಮಹಾರೂಪವನ್ನು ನೋಡಿ ಭೀಮ ನಡುಗಿ ಹೋಗಿ, ಯಾವಲೋ ಒಂದು ಪ್ರಶ್ನೆ ಇದೆ, ಆ ದೇವರಿದ್ರೆ ತೋರಿಸ್ಲಿ, ದೇವರಿದ್ರೆ ಕಾಣಲಿ, ಪ್ರಶ್ನೆ ಇರೋದು ದೈವ ಕಂಡರೆ ನೋಡಿ ತಟ್ಟುಕೊಳ್ಳೋ ಯೋಗ್ಯತೆ ನಮಗಿದೆಯಾ ಅನ್ನೋದು। ಭೀಮನಂತಹ ಭೀಮನೇ ಹನುಮಂತನನ್ನು ನೋಡಿ ನಡುಗಿಬಿಟ್ಟರೆ ನಮ್ಮಂಥ ಹುಲು ಮಾನವರ ಗತಿ ಏನು? ನಾವೊಂದು ಪುಟ್ಟ ವಿಷಯವನ್ನು ಯೋಚನೆ ಮಾಡಲ್ಲ, ನಮ್ಮ ಆಯುಷ್ಯ ಬಹಳ ಪುಟ್ಟದು, ಅಬ್ಬಬ್ಬ ಅಂದರೆ 120 ವರ್ಷ, ಸಾಧ್ಯ ಇಲ್ಲ, ಗರಿಷ್ಠ 120 ವರ್ಷ, ಈ ಇಡೀ ಸೃಷ್ಟಿಗೆ ಕೋಟಿ 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 ವರ್ಷಗಳಾಗಿಬಿಟ್ಟಿದೆ। ಈ ಕೋಟಿ 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 ವರ್ಷದ ಸೃಷ್ಟಿಯನ್ನು ನಿಯಮನ ಮಾಡ್ತಾ ಇರತಕ್ಕಂಥ ಯಾವುದೋ ಒಂದು ದಿವ್ಯ ಶಕ್ತಿ ಇದೆಯಲ್ಲ, ನಾವು ನಂಬಿದ್ದೀವಲ್ಲ ಅದನ್ನು, ನಾಸ್ತಿಕರು ನಂಬದೆ ಬಿಡಲಿ, ನಾವು ನಂಬಿದ್ದೀವಲ್ಲ ಆಸ್ತಿಗಳು, ಆ ಶಕ್ತಿ ಕೋಟಿ 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 ವರ್ಷಗಳಿರ್ತಕ್ಕಂಥ ಆ ಶಕ್ತಿ, ಅದನ್ನು ನಾವು ಪ್ರಶ್ನೆ ಕೇಳ್ತೀವಿ, ಏಯ್ ನೀ ಎಲ್ಲಿದೀಯ, ನೀನು ನಿಂಗೆ ಸಾಧ್ಯ ಕಾಣಿಸ್ಕೋ, ಅಕಸ್ಮಾತ್ ಕಾಣಿಸ್ಬಿಡ್ತು ಅಂತನ್ನಿ ನೋಡೋಕ್ಕಾಗತ್ತೀಯ ನಮಗೆ। ಹನುಮ ಭೀಮರ ಪ್ರಕರಣ ಅದನ್ನು ಹೇಳ್ತಾ ಇದೆ ನಮಗೆ ಪಾಠವನ್ನು, ನಮ್ಮ ಮಿತಿಯನ್ನು ಅರಿತು ನಾವು ಬದುಕಬೇಕು ಅಂತ। ಎಲ್ಲವನ್ನೂ ತರ್ಕದಿಂದಲೇ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ, ತರ್ಕಕ್ಕೆ ಒಂದು ಮಿತಿ ಇದೆ,
ಆ ಮಿತಿಯನ್ನು ಮೀರಿ ಅದ್ಯಾವುದೋ ಒಂದು ದಿವ್ಯವಾಗಿರತಕ್ಕಂಥ ಅನುಭೂತಿ ಆಗಬೇಕು. ಎಂತೆಂತಹ ದೊಡ್ಡವರೋ ಅದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸ್ವಲ್ಪ ಮುಗ್ಗರಿಸ್ತಾರೆ, ಹಾಗೆ ಭೀಮಸೇನ ಮುಗ್ಗರಿಸಿದ. ಅದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ನಾವು ತುಂಬ ಅಲ್ಪರು, ನಮಗೆ ಇರತಕ್ಕಂಥ ಶಕ್ತಿ ಇರಬಹುದು ಸ್ವಲ್ಪ, ಆದರೆ ಅದರ ಮುಂದೆ ಅಲ್ಲವೇ ಇಲ್ಲ. ಈ ಅದ್ಭುತವಾದ ಪ್ರಕರಣವನ್ನು ನಾವು ನೋಡಿದ ಮೇಲೆ ಮತ್ತೊಂದು ಪಾಠವನ್ನು ಕೇಳಲಿಕ್ಕೆ ಸಿದ್ಧರಾಗಬೇಕು ಅಂತ ನಾನು ನನ್ನ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸುವಾಗ ಹೇಳಿದ್ದೆ. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂ ಚೈವ ತತೋ ಜಯಮುದೀರಯೇತ್. ಈ ಎಲ್ಲ ವಿಷಯಗಳನ್ನು ಅಂದರೆ ಕೃಷ್ಣ ಬಂದಿದ್ದು, ಮಾರ್ಕಂಡೇಯ ಮುನಿಗಳು ಬಂದಿದ್ದು, ಧನ್ವರಾಯನ ಜೊತೆಗೆ ಸಂಭಾಷಣೆಯನ್ನು ಮಾಡಿದ್ದು, ಎಲ್ಲದಕ್ಕಿಂತ ವಿಶೇಷವಾಗಿ ಅರ್ಜುನ ದೇವಲೋಕಕ್ಕೆ ಹೋಗಿ ಶಸ್ತ್ರಾಸ್ತ್ರಗಳನ್ನು ಸಂಪಾದನೆ ಮಾಡಿಕೊಂಡು ಬಂದಿದ್ದು, ಈಶ್ವರನನ್ನು ದರ್ಶನ ಮಾಡಿದ್ದು, ಪಾಶುಪತಾಸ್ತ್ರವನ್ನು ಗ್ರಹಿಸಿದ್ದು, ಭೀಮಸೇನಿಗೆ ಹನುಮಂತನ ದರ್ಶನವಾಗಿದ್ದು, ವರಕೊಟ್ಟಿದ್ದು, ನಾಳೆ ನಡೀತಕ್ಕಂಥ ಯುದ್ಧದಲ್ಲಿ ಅರ್ಜುನನ ರಥದ ಮೇಲಿನ ಬಾವುಟದಲ್ಲಿ ನಾನು ವಿರಾಜಮಾನನಾಗುತ್ತೀನಿ ಅಂತ ಮಾತು ಕೊಟ್ಟಿದ್ದು, ಎಲ್ಲ 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 ವಿಷಯಗಳು ಇವುಗಳನ್ನೆಲ್ಲ ಕೇಳಿದ, ಹಲವನ್ನು ನೋಡಿದ ಬ್ರಾಹ್ಮಣನೊಬ್ಬ ಹಸ್ತಿನವತಿಗೆ ಬಂದಿದ್ದಾನೆ. ಧೃತರಾಷ್ಟ್ರನ ಹತ್ತಿರ ಮಾತನಾಡ್ತಾ ಇದನ್ನೆಲ್ಲ ಹೇಳಿದ್ದಾನೆ. ಧೃತರಾಷ್ಟ್ರನಿಗೆ ಒಂಥರ ಆತಂಕವಾಯಿತು. ಆತ ಹೇಳಿದ, ಜೋರಾಗಿಯೇ ಹೇಳಿದ, ಬಾಯ್ಬಿಟ್ಟು ಹೇಳಿದ, ಅಧೀರನಾಗಿ ಹೇಳಿದ, ನನ್ನ ಮಕ್ಕಳು ಏನೋ ಮೋಸ ಮಾಡಿಬಿಟ್ರು, ಪಾಂಡವರು ಕಾಡಿಗೆ ಹೋದರು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅರ್ಜುನ ಹೋಗಿ ದೇವಲೋಕದಲ್ಲಿದ್ದು ಅಲ್ಲಿನ ಸುಖಗಳನ್ನೆಲ್ಲ ಅನುಭವಿಸಿ ಬಿಟ್ಟು ಬಂದುಬಿಟ್ಟನಲ್ಲಪ್ಪ ವಾಪಸ್ಸು, ಆ ಅಣ್ಣ ತಮ್ಮದರಲ್ಲಿ ಅಂತಹ ಅನುರಾಗ ಇದೆ. ನಾವೆಲ್ಲ ಗುರುಗಳಿಂದ ಅಸ್ತ್ರಶಸ್ತ್ರಗಳ ಅಭ್ಯಾಸವನ್ನು ಮಾಡಿರ್ತೀವಿ, ಆದರೆ ಇಲ್ಲ, ಅರ್ಜುನ ನೇರವಾಗಿ ದೇವತೆಗಳಿಂದ ಕಲಿತು ಬಂದುಬಿಟ್ಟಿದ್ದಾನೆ. ಹಾಗೇನೂ ಇಲ್ಲದೇ ಇದ್ದಾಗಲೇ ಅವನನ್ನು ನಿಗ್ರಹಿಸುವವರು ಒಬ್ಬರೂ ಇರಲಿಲ್ಲ ಇಲ್ಲಿ. ಈಗ ಆ ಶಸ್ತ್ರಾಸ್ತ್ರಗಳನ್ನೆಲ್ಲ ಕಲಿತು ಬಂದ ಮೇಲೆ ಅವನು ಹಿಡಿಯೋಕ್ಕಾಗುತ್ತೇನೆ ಯಾರಾದ್ರೂ? ನನಗೇನೋ ಸ್ವಲ್ಪ ಹೆದರಿಕೆ ಆಗಿಬಿಟ್ಟಿದೆ ಅಂತ ಧೃತರಾಷ್ಟ್ರ ಆ ಬ್ರಾಹ್ಮಣನ ಹತ್ತಿರ ಹೇಳಿದೆ. ಇದನ್ನು ಮರೆಯಲ್ಲಿ ನಿಂತು ಕೇಳಿಸಿಕೊಂಡವನು ಶಕುನಿ. ಓಡೋದ ದುರ್ಯೋಧಕರ್ಣ ದುಶ್ಯಾಸನ ಕೂತಿದ ಕಡೆ ಹೋಗಿ ಹೇಳಿದೆ. ಓ ಏನಾಯಿತು ಗೊತ್ತಾ? ಈಗ ತಾನೇ ಸುದ್ದಿ, ಪಾಂಡವರು ಕೊಬ್ಬಿ ಬಿಟ್ಟಿದ್ದಾರೆ, ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ, ತಪಸ್ಸನ್ನು ಮಾಡ್ತಾ ಇದ್ದಾರೆ, ಬಲವನ್ನು ವರ್ಧನೆ ಮಾಡಿಕೊಳ್ತಾ ಇದ್ದಾರೆ, ದೇವತೆಗಳ ಅನುಗ್ರಹವನ್ನು ಪಡೆದಿದ್ದಾರೆ, ಕೃಷ್ಣ ಬೇರೆ ಹೋಗಿದ್ದಂತೆ ಸಮಾಧಾನ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ, ಯುದ್ಧ ಮಾಡಲಿಕ್ಕೆ ಏನಾದರೂ ಮಾಡಿ ಅವರನ್ನು ಮಟ್ಟ ಹಾಕಬೇಕಲ್ಲ. ದುರ್ಯೋಧನ ನೀನು ಗೆದ್ದಿದೆಯೇ? ಈಗ ಯುದ್ಧವೇ ಇಲ್ಲದೆ ಗೆದ್ದು ಬಿಟ್ಟಿದ್ದೀಯ. ಧರ್ಮರಾಯನನ್ನು ಆಶ್ರಯಿಸಿದ್ದಂತಹ ರಾಜ್ಯಲಕ್ಷ್ಮಿ ಇದೀಗ ನಿನ್ನೆ ಸೇವೆ ಮಾಡ್ತಾ ಇದ್ದಾಳೆ. ನಿನ್ನ ರಾಜ್ಯಭಾರ ಬಹಳ ಚೆನ್ನಾಗಿದೆ, ಜನರೆಲ್ಲ ನಿನ್ನನ್ನು ಇಷ್ಟಪಟ್ಟು ಬಿಟ್ಟಿದ್ದಾರೆ. ನೀನು ಏನಾದರೂ ಮಾಡಿ ಆ ಪಾಂಡವರನ್ನು ನಿಗ್ರಹಿಸಿಬಿಡಬೇಕು ಪೂರ. ಹೇಗೆ ನಿಗ್ರಹಿಸೋದು, ಹೇಗೆ ನಿಗ್ರಹಿಸೋದು? ಒಂದು ಮಾಡಬೇಕು. ಹಾಗೆ ನೀನು ಮಾಡಿದರೆ ಅವರು ಕುಗ್ಗಿ ಹೋಗಿಬಿಡುತ್ತಾರೆ. ಯುದ್ಧ ಎಂದು ಮುಂದೆ ನೋಡ್ಕೊಳ್ಳೋಣ. ಅವರನ್ನು ಮಾನಸಿಕವಾಗಿ ಜರ್ಜರಿತರನ್ನಾಗಿ ಮಾಡಬೇಕು, ಬದುಕಿದ್ದು ಸತ್ತಂತೆ ಅನ್ನುವಂತೆ ಅವರನ್ನು ಅವಮಾನಿಸಬೇಕು.
ಬಾಹ್ಯವಾಗಿ ಯುದ್ಧ ಮಾಡಿ ಗೆಲ್ಲುವುದು ಬೇರೆ, ಶತ್ರುವನ್ನು ಮಾನಸಿಕವಾಗಿ ಮುರಿದು ಬಿಟ್ಟರೆ ಆಮೇಲೆ ನೇರವಾಗಿ ಯುದ್ಧ ಮಾಡಿ ಗೆಲ್ಲೋದು ಅದು ನಡ್ಕೊಂಡು ಹೋಗುತ್ತೆ. ಏನು ಮಾಡಬೇಕು, ಏನು ಮಾಡಬೇಕು ಅಂದರೆ ನೋಡಪ್ಪ ದುರ್ಯೋಧನ, ಎಲ್ಲರಿಗೂ ಸಂತೋಷ ಆಗೋದು ಒಂದು ಸಂದರ್ಭದಲ್ಲಿ, ಯಾವನೇ ಮನುಷ್ಯ ಅವನೇನಾದರೂ ಸಂಗ್ರಹಿಸಿದರೆ ತನ್ನಲ್ಲಿ ಅದನ್ನು ತೋರಿಸಿಕೊಳ್ಳಬೇಕು. ತೋರಿಸಿಕೊಂಡಾಗ ಅದರಿಂದ ಎರಡು ಉಪಯೋಗ ಆಗುತ್ತೆ. ಅವನು ಮಿತ್ರರಿಗೆ ಓಹ್ ನಮ್ಮ ಸ್ನೇಹಿತ ನೋಡ ಎಷ್ಟು ಚೆನ್ನಾಗಿದ್ದಾನೆ ಅಂತ ಅನಿಸುತ್ತೆ. ಶತ್ರುಗಳು ಹೊಟ್ಟೆ ಉರಿದುಕೊಳ್ಳುತ್ತಾರೆ, ನಾವು ಮಾಡುವ ಈ ಪ್ರದರ್ಶನ ಉಂಟಲ್ಲ, ನಮ್ಮಲ್ಲಿ ಇರತಕ್ಕಂಥ ಅತುಲವಾದ ಐಶ್ವರ್ಯದ ಪ್ರದರ್ಶನ, ನಮ್ಮಲ್ಲಿ ಇರತಕ್ಕಂಥ ಸುಖ, ನಮ್ಮಲ್ಲಿರತಕ್ಕಂಥ ಭೋಗ, ನಮ್ಮಲ್ಲಿ ಇರತಕ್ಕಂಥ ಅಷ್ಟೈಶ್ವರ್ಯಗಳನ್ನು ತೋರಿಸಿದರೆ ಶತ್ರುಗಳು ಒದ್ದಾಡ್ತಾರೆ. ಅದರಲ್ಲೂ ಪಾಂಡವರು, ಇದೆಲ್ಲ ಅವ್ರ ಹತ್ರ ಇತ್ತು, ಈಗ ಅವ್ರ ಹತ್ರ ಏನೂ ಇಲ್ಲ. ಅವರ ಮುಂದೆ ನೀನು ಮೆರಿಬೇಕು, ಬರೀ ನೀನು ಮೆರೆಯೋದಷ್ಟೇ ಅಲ್ಲ, ನಿನ್ನ ಹೆಂಡತಿಯರೆಲ್ಲ ಪಟ್ಟವಾಳಿ ಸೀರೆಗಳನ್ನು ಉಟ್ಟುಕೊಂಡು ಮೇನೆಗಳಲ್ಲಿ ಹೋಗಿ ಸ್ವಲ್ಪ ಜೋರಾಗಿ ದ್ರೌಪದಿಯ ಮುಂದೆ ಓಡಾಡಬೇಕು. ಆಗ ದ್ರೌಪದಿ ಸತ್ತೋಗ್ಬಿಡ್ತಾಳೆ. ಈಗಾಗಲೇ ಅವಳಿಗೆ ಅವಮಾನ ಆಗಿದೆ, ಈಗ ತನ್ನ ಸರೀಕರು ತನ್ನ ಆಪ್ತರು ಅವರ ಹೆಂಡತಿಯರು ಈ ರೀತಿ ಮೆರೆದರೆ ಅವರ ಮುಂದೆ ದ್ರೌಪದಿ ಸಮಾಧಾನವಾಗಿರ್ತಾಳ? ಭೀಮ ಏನು ಮಾಡೋಕ್ಕಾಗಲ್ಲ, ಹೊಟ್ಟುರ್ಕೊಳ್ತಾನೆ, ಒದ್ದಾಡ್ತಾನೆ ಅಂತಾನೆ ಅಷ್ಟೆ. ಧರ್ಮರಾಯ ಏನೇ ಧರ್ಮಶ್ರವಣದ ಮಾತನಾಡಿದರು, ನಿನ್ನ ಪ್ರದರ್ಶನವನ್ನು ನೋಡಿ ತನ್ನಲ್ಲಿ ಇರುವುದೆಲ್ಲ ಹೋಯ್ತಲ್ಲಪ್ಪ ಅಂತ ಗೋಳಾಡ್ತಾನೆ ಅವನು. ಧರ್ಮರಾಯ ಧರ್ಮ 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 ಅಂತ ಮೇಲೆ ಹೇಳಿಕೊಂಡಷ್ಟು ಸರಳವಾಗಿಲ್ಲ ಅವನು, ಅವನಲ್ಲಿ ಸ್ಥಿರತೆ ಇಲ್ಲ, ಅವನು ಖಂಡಿತ ಒದ್ದಾಡ್ತಾನೆ. ಅದರಿಂದ ದುರ್ಯೋಧನ ಒಂದು ಘೋಷಯಾತ್ರೆಯನ್ನು ಮಾಡಬೇಕಲ್ಲ, ಏನು ಮಾಡೋದು, ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, ನಮ್ಮಪ್ಪ ಒಪ್ಕೋಬೇಕಲ್ಲ, ನಿಮ್ಮಪ್ಪನನ್ನು ಒಪ್ಪಿಸುವ ಒಂದು ಯೋಜನೆ ಇದೆ, ಹಾಗೆ ಮಾಡೋಣ. ಏನು ಈಗ ಎಲ್ಲಿ ಪಾಂಡವರು ಉಳಿದುಕೊಂಡಿದ್ದಾರೆ ದ್ವೈತವನದಲ್ಲಿ, ಅಲ್ಲಿ ನಮ್ಮ ಗೊಲ್ಲರ ಹಟ್ಟಿಗಳಿವೆ, ಅವರು ಗೋಪಾಲಕರು, ಆಗಾಗ ರಾಜನಾಗಿರತಕ್ಕಂಥವನು ಹೋಗಿ ತನ್ನ ಗೋ ಸಂಪತ್ತು ಎಷ್ಟು ವೃದ್ಧಿಯಾಗಿದೆ ಅಂತ ನೋಡುವುದು ಒಂದು ರಾಜಕಾರ್ಯ. ಹೀಗಾಗಿ ನಿಮ್ಮಪ್ಪನಿಗೆ ಹೇಳೋಣ, ನಾವು ಗೋ ದರ್ಶನಕ್ಕೆ ಹೋಗುತ್ತೇವೆ ಅಂತ ಹೇಳೋಣ. ಅದಕ್ಕೆ ನಿಮ್ಮಪ್ಪ ಒಪ್ಪಿಗೆ ಒಪ್ಪಿಗೆ ಕೊಟ್ಟೇ ಕೊಡ್ತಾರೆ, ಏನಂತಿ? ದುರ್ಯೋಧನಿಗೆ ಬಹಳ ಸಂತೋಷ ಆಯಿತು, ಹಾಂ ನಡೀರಿ ನಮ್ಮಪ್ಪನ ಒಪ್ಪಿಸೋಣ. ಕರ್ಣಶಕುನಿಯರು ಧೃತರಾಷ್ಟ್ರನಿಗೆ ತಾವು ಮುಂದೆ ಮಾಡಬೇಕಾಗಿರತಕ್ಕಂಥ ಯೋಜನೆಯನ್ನು ಹೇಳಿದರು. ದುರ್ಯೋಧನ ಹೇಳಿದೆ, ಅಪ್ಪ ಒಂದು ಅವಕಾಶ ಕೊಡು, ಕಾಡಿಗೆ ಹೋಗಿ ಬರ್ತೀವಿ, ಪ್ರಕೃತಿ ಸಂಪತ್ತನ್ನು ನೋಡ್ತೀವಿ, ಹೇಗೂ ಸದ್ಯದಲ್ಲಿ ನಮಗಿನ್ನೇನು ಮುಖ್ಯವಾಗಿರತಕ್ಕಂಥ ಕಾರ್ಯಗಳಿಲ್ಲ, ವಿಶಾಲವಾಗಿರತಕ್ಕಂಥ ಸಾಮ್ರಾಜ್ಯ ಇದೆ, ನಮ್ಮ ರಾಜ್ಯಾಧಿಕಾರಿಗಳು ಒಂದಷ್ಟು ಮನರಂಜನೆಯನ್ನು ಅನುಭವಿಸಲಿ, ಹೀಗಾಗಿ ನಮ್ಮ ರಾಜಧಾನಿಯಲ್ಲಿರತಕ್ಕಂಥ ಪ್ರಧಾನರನ್ನು ಪ್ರಮುಖರನ್ನು ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ, ಒಂದು ತರಹ ನಮ್ಮ ರಾಜ್ಯದ ಮೇಲೆ ಒಂದು ಹಿಡಿತವನ್ನು ಇಟ್ಟುಕೊಳ್ತಕ್ಕಂಥ ಒಂದು ಯೋಜನೆಯೂ ಆಗುತ್ತೆ. ಒಪ್ಪಿಗೆ ಕೊಡಪ್ಪ. ಧೃತರಾಷ್ಟ್ರ ಹೇಳಿದ, ನಾನು ಕಣ್ಣು ಮುಚ್ಚಿಕೊಂಡಿದ್ದೇನೆ ಅಂದ ಮಾತ್ರಕ್ಕೆ ನನಗೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ಅಂತ ಅಂದ್ಕೋಬೇಡಿ.
ದ್ವೈತವನದಲ್ಲಿ ಪಾಂಡವರಿದ್ದಾರೆ. ಆ ದ್ವೈತ ಸರೋವರದ ಹತ್ತಿರ ಅವರು ಯಜ್ಞವನ್ನು ಮಾಡ್ತಾ ಇದ್ದಾರಂತೆ ಅಂತ ನಾನು ಕೇಳಿದ್ದೆ. ನೀವಲ್ಲಿ ಹೋಗ್ತಕ್ಕಂಥದ್ದು ಗೋವುಗಳನ್ನು ಲೆಕ್ಕ ಹಾಕಿಕೊಂಡು ಬರಲಿಕ್ಕಲ್ಲ, ನೀವು ಹೋಗತಕ್ಕಂಥದ್ದು ಪಾಂಡವರನ್ನು ಕೆಣಕಲಿಕ್ಕೆ. ಬುದ್ಧಿ ಇದೆಯೇನ್ರೆ ನಿಮಗೆ? ಅವ್ರ ಪಾಡಗವರು ಇದ್ದಾರೆ, ನೀವು ಹೋಗಿ ಅವರನ್ನು ಚುಚ್ಚಿದರೆ ಅವ್ರು ಬಿಡ್ತಾರಿಯೇ? ಏನೋ ಸೇಡು ತೀರಿಸ್ಕೊಳ್ಳೋಕ್ಕಾಗುತ್ತೆ, ಏನೋ ಗಲಾಟೆ ಶುರುವಾಗುತ್ತೆ, ಆಮೇಲೆ ನಿಮಗೇನೋ ಮುಖಭಂಗ ಆಗುತ್ತೆ. ಬೇಡ, ನೀವು ಹೋಗಬೇಡಿ. ಶಕುನಿ ಹೇಳಿದ, ಮಹಾರಾಜರೇ ಇಷ್ಟು ನಿಷ್ಠುರವಾಗಿ ಯಾಕೆ ಹೇಳ್ತಾ ಇದ್ದೀರಿ? ಅರೆ, ನಾವು ಹೋಗೋದೇ ಇಲ್ಲರಿ, ಪಾಂಡವರು ಇರುವ ಕಡೆಗೆ ನಾವು ಹೋಗುವುದೇ ಇಲ್ಲ. ನಮ್ಮ ಗುರಿ ಏನಿದ್ದರೂ ಗೋವಳಿಗರನ್ನು ನೋಡಿ ಬರುವುದು ಅಷ್ಟೇ. ಏನೋ ವನ ವಿಹಾರ ಮಾಡ್ಕೊಂಡು ಬರ್ತೀವಿ, ಪಾಂಡವರ ಹತ್ರಕ್ಕೆ ಹೋದ್ರೆ ತಾನೇ ಗಲಾಟೆ ಆಗೋದು. ಪಾಂಡವರ ಬಳಿಗೆ ನಾವು ಉದ್ದೇಶಪೂರ್ವಕವಾಗಿಯೇ ಹೋಗುವುದಿಲ್ಲ. ನಮ್ಮ ಗುರಿ ಎಲ್ಲ ಹಸುಗಳ ದರ್ಶನ ಅಷ್ಟೇ, ಯಾಕೆ ಒಪ್ಪಿಗೆ ಕೊಡಬಾರ್ದು? ಹಾಗೂ ಈಗ ಮಾತಾಡಿದರು, ಕೊನೆಗೆ ಧೃತರಾಷ್ಟ್ರನನ್ನು ಒಪ್ಪಿಸಿ ಎಲ್ಲರೂ ಹೊರಟರು. ಬರೀ ದುರ್ಯೋಧನ ಹೊರಟನೆ, ಅವನ ಸೈನಿಕರು ಹೊರಟರು, ಸಾಮಂತರು ಹೊರಟರು, ಪ್ರಜೆಗಳು ಹೊರಟರು, ಅಂಗಡಿಗಳು ಹೊರಟರು, ನರ್ತಕರು ಹೊರಟರು, ಎಲ್ಲರೂ ಒಂದು ದೊಡ್ಡ ಪಟ್ಟಣವೇ ಇನ್ನೊಂದು ಪಟ್ಟಣಕ್ಕೆ ವಲಸೆ ಹೋಗುವಂತೆ ದೊಡ್ಡ ಸಾವಿರಾರು ಮಂದಿ ಆನೆ, ಕುದುರೆ, ರಥ, ಮೀನುಗಳು. ಈಗಾಗಲೇ ಹೇಳಿದಂತೆ ದುರ್ಯೋಧನನ ಒಡೆದೆಯರೆಲ್ಲ ಮೀನುಗಳನ್ನು ಹೊತ್ತಿಕೊಂಡು ಹೊರಟರು. ಹೊರಟರು, ಹಸುಗಳನ್ನೆಲ್ಲ ಲೆಕ್ಕ ಹಾಕಿದರು, ಕರುಗಳನ್ನೆಲ್ಲ ಬೇರೆ ಮಾಡಿದರು. ಆ ಬಂದಂಥ ಯಾವುದೋ ಒಂದು ಕೆಲಸವನ್ನು ಮಾಡಿ ಮುಗಿಸಿದರು. ಮುಗಿಸಿದ ಮೇಲೆ ವನವಿಹಾರ ಮಾಡೋಣ, ವನವಿಹಾರವೂ ಆದ ಮೇಲೆ ಬೇಟೆಯನ್ನು ಮಾಡೋಣ. ಹೀಗಾಗಿ ದುರ್ಯೋಧನ, ಕರ್ಣೇತ್ಯಾದಿಗಳು ಬೇಟೆಯ ನೆವದಲ್ಲಿ, ಧರ್ಮರಾಯ ಎಲ್ಲಿದ್ದನು, ದ್ವೈತ ಸರೋವರದ ಹತ್ತಿರ ಇದ್ದಾನೆ, ಒಂದು ದಿವಸದ ಯಾಗವನ್ನು ಮಾಡ್ತಾ ಇದ್ದಾನೆ, ಅದರ ಹತ್ತಿರಕ್ಕೆ ಹೋದರು. ಕೊಂಬು ಕಹಳೆಗಳು ಗರ್ಜನೆ ಮಾಡ್ತಾ ಇದೆ, ಹಾಡನ್ನು ಹೇಳುವವರು ಹಾಡನ್ನು ಹೇಳ್ತಾ ಇದ್ದಾರೆ, ಭೇರಿ ನಿನಾದ ಆಗ್ತಾ ಇದೆ. ನೋಡಲಿ ಧರ್ಮರಾಯ, ನಮ್ಮ ದವಲತ್ತನ್ನು ನೋಡಲಿ ಅನ್ನತಕ್ಕಂತಹ ಬುದ್ಧಿಯಿಂದ ದುರ್ಯೋಧನ ಹೋಗ್ತಾ ಇದ್ದಾನೆ. ಅಲ್ಲಿ ಒಂದು ಸರೋವರ, ಅದೇ ದ್ವೈತ ಸರೋವರ. ದುರ್ಯೋಧನನಿಗನ್ನಿಸ್ತು ಅದರೊಳಗೆ ನಾವು ಜಲಕ್ರೀಡೆ ಆಡಿದರೆ ಹೇಗೆ, ಆಡೋಣ. ಜಲಕ್ರೀಡೆಯಾಡಲಿಕ್ಕೆ ದುರ್ಯೋಧನ, ಕರ್ಣ, ದುಶ್ಯಾಸನ ಎಲ್ಲರೂ ಹೊರಟರು. ಆ ಕಡೆ ಅವ್ರ ಜೊತೆಗೆ ಸಾಕಷ್ಟು ಸೈನಿಕರು ಹೊರಟರು. ಹೊರಟವರು ಆ ಸೈನಿಕರಿಗೆ ದುರ್ಯೋಧನ ಹೇಳಿದ್ದ, ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ನನಗೆ ಹೇಳಿ. ಹೊರಟವರು ಒಂದು 10 ನಿಮಿಷದಲ್ಲಿ ವಾಪಸ್ ಬಂದರು. ಸ್ವಾಮಿ ನಮ್ಮನ್ನು ಒಳಗೆ ಬಿಡಲ್ವಂತೆ. ಯಾರು ಆ ದ್ವೈತವನದಲ್ಲಿ, ಆ ದ್ವೈತ ಸರೋವರದಲ್ಲಿ ಈಗಾಗಲೇ ಚಿತ್ರಸೇನ ಅನ್ನತಕ್ಕಂಥ ಯಕ್ಷ ಮುಖ್ಯಸ್ಥ ಬಂದು ತನ್ನ ಸಖಿಯರ ಜೊತೆಗೆ ಜಲಕ್ರಿಯೆಯನ್ನು ಆಡ್ತಾ ಇದ್ದಾನಂತೆ, ನಮಗೆ ಒಳಗೆ ಬಿಡಲ್ವಂತೆ. ಏ, ಅವನ್ಯಾರು ಹೇಳಲಿಕ್ಕೆ ಒಳಗೆ ಬಿಡಲ್ಲ ಅಂತ? ಅವನು ಹೋಗ, ಅವನು ಊರಲ್ಲಿ ಆಡ್ಕೋ ಅಂತ ಹೇಳಿ. ಇದು ನಮ್ಮ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಜಾಗ ಹೇಳು, ದುರ್ಯೋಧನ ಬಂದಿದ್ದೇನೆ, ಜಾಗ ಖಾಲಿ ಮಾಡಿ. 10 ನಿಮಿಷದಲ್ಲಿ ಮತ್ತೆ ವಾಪಸ್ ಬಂದರು. ಇಲ್ಲ ಸ್ವಾಮಿ, ಅವರು ಹೇಳ್ತಾ ಇದ್ದಾರೆ ನಿಮ್ಮ ದುರ್ಯೋಧನಿಗೆ ಬುದ್ಧಿನೇ ಇಲ್ಲ, ಮನುಷ್ಯನಾಗಿರ್ತಕ್ಕಂಥವ್ರು ನಮ್ಮ ಜೊತೆಗೆ ಯುದ್ಧಕ್ಕೆ ಬರಲಿಕ್ಕಾಗತ್ತೆ, ನಮ್ಮ ನಿವಾರಣೆ ಮಾಡಲಿಕ್ಕಾಗತ್ತೆ, ಬುದ್ಧಿ ತಂದ್ಕೊಂಡು ವಾಪಸ್ ಹೋಗು ಅಂತ ಹೇಳಿ. ಇಲ್ಲ, ನೀವು ಸಾಯ್ತೀರಿ ಅಂತ ನಮಗೆ ಅಲ್ಲಿನ ದೂತರು ಹೇಳಿ ಕಳಿಸಿದ್ದಾರೆ, ಹೇಳಿದ್ದಾರೆ. ದುರ್ಯೋಧನನಿಗೆ ಸಿಟ್ಟು ಬಂತು, ಅವನ ಅಭಿಮಾನ ಅಲ್ಲಾಡಿ ಹೋಯಿತು. ನಾನು ಹೇಳಿದ ಮಾತಿಗೆ ವಿರೋಧ ಹೇಳ್ತಾ ಇದ್ದಾರೆ, ನಡೀರಿ, ಅವರನ್ನು ಚೆಚ್ಚಿ ಒಳಕ್ಕೆ ಹೋಗಿ ವಿಹರಿಸೋಣ
ನಡೀರಿ ಎಲ್ಲ ಸೈನಿಕರು, ದೊಡ್ಡ ಗಲಾಟೆಯನ್ನು ಮಾಡಿಕೊಳ್ತಾ ಸಾವಿರಾರು ಸೈನಿಕರು ಬಂದಿದ್ದಾರೆ ದ್ವೈತ ಸರೋವರದ ಮಹಾದ್ವಾರದ ಹತ್ತಿರಕ್ಕೆ ಬಂದರು. ಅಲ್ಲಿದ್ದಂಥ ಕಾವಲುಗಳನ್ನೆಲ್ಲ ಕೊಚ್ಚಾಕಿದ್ರು, ಒಳಗೆ ನುಗ್ಗೇಬಿಟ್ರು. ಆಮೇಲೆ ಆಮೇಲೆ ಏನಾಯಿತು ಅನ್ನೋದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣವೆ. ವೇದಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲ, ಉಜ್ಯೋತಿಷ್ಠೋಮಯಾಗ ಫಲ, ಮೇದಿ ನೀನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು, ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.